ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಕೃಷಿ ಚಟುವಟಿಕೆಗೆ ಸಕಾಲಕ್ಕೆ ಎತ್ತುಗಳು ದೊರೆಯದ ಕಾರಣ ಸ್ವಂತ ಮಗನನ್ನೇ ಎತ್ತುಗಳಂತೆ ಕೃಷಿ ಉಪಕರಣ ಎಳೆದು ಹೊಲದಲ್ಲಿ ಎಡೆ ಹೊಡೆದಿರುವ ಘಟನೆ ತಾಲೂಕಿನ ಹುಲ್ಲೂರು ತಾಂಡ ಸಮೀಪದ ಜಮೀನೊಂದರಲ್ಲಿ ಶನಿವಾರ ನಡೆದಿದೆ. ಮಗನ ಸಾರಿ ಹೋಗುದು ಬಿಡಿಸಿ ಕೊರೋನಾದಾಗ ಅವನು ಬಿಡಿಸಿ ಎಡಿಗೆ ಕರ್ಕೊಂಬಂದೇವ್ರಿ. ಮತ್ತೀಗ ಎತ್ತುಗಳೇ ಬಾಡಿಗೆ ಸಿಗಲಾರ ತುಟ್ಟಿಗಳೇ ಅಂತೇಳಿ ಮಗನು ನಾವು ಬಂದೇವ್ರಿ. ಒಂದು ಮುಂಚೆಲೆ ಒಂದು 6 ಗಂಟೆಗ ಬಂದೇವ್ರಿ. ಸಂಜೆ 4 ತನಕ ಹೊಡಿತೇವ್ರಿ. ನಮ್ಗೇನಾರ ಒಂದ್ ಸೌಲಭ್ಯ ಮಾಡ್ರಿ ಸರ್. ಕೊರೋನಾ ಕಾರಣದಿಂದ ಕಳೆದ 2 ವರ್ಷಗಳಿಂದ ಶಾಲೆ ಕಾಲೇಜು ತೆರೆದಿಲ್ಲ. ಹೀಗಾಗಿ ಎಸ್ಎಸ್ಎಲ್ಸಿ ಮುಗಿಸಿರುವ ತನ್ನ ಮಗ ಯಶವಂತನನ್ನು ಚಲಮಿ ಗ್ರಾಮದ ರೈತ ಸಂಗನಗೌಡ ಮುತ್ತತ್ತಿ ಹೊಲದಲ್ಲಿ ಕೆಲಸಕ್ಕೆ ಕರೆದೊಯ್ದಿದ್ದರು. ತಮ್ಮ ಸಂಬಂಧಿಕರ ಬಳಿ ಎತ್ತುಗಳನ್ನು ಬಾಡಿಗೆಗೆಂದು ಕೇಳಿದಾಗ ಅವು ಲಭ್ಯವಿರಲಿಲ್ಲ. ಮೊದಲೇ ಮಳೆ ವಾತಾವರಣ ಇದ್ದು ಬಿತ್ತಿರುವ ಬೆಳೆಯ ಮಧ್ಯೆ ಕಳೆ ಬೆಳೆದಿತ್ತು. ಅದನ್ನು ಕೀಳಲು ಹಾಗೂ ಎಡೆ ಹೊಡೆಯುವ ಕೆಲಸವನ್ನು ಹೇಗೆ ಮಾಡುವುದು ಎಂದು ಕೂತಾಗ ತಕ್ಷಣ ಹೊಳೆದಿದ್ದು ಎದುರುಗಿದ್ದ ಮಗ ಯಶವಂತ್. ನಮ್ದು ಹುಲ್ಲೂರು ತಾಂಡೇರಿ. ನಮ್ದು 6 ಎಕರೆ ತೊಗರಿ ಹಾಕೇವ್ರಿ. ಅದ್ರಾಗ 6 ಎಕರೆ ತೊಗರಿ ಹಾಕಿದ್ರಿ. ಅದು ನಾವು ಮೊದಲನೇ ಸಲ ಬಿತ್ತಿದೇವ್ರಿ. ಅದು ನೀರಿನ ತುಟ್ಟು ಹಾಳಾಗಿ ಹೋತ್ರಿ. ಮತ್ತೊಂದು ಸಲ ಬಿತ್ತೇವ್ರಿ. ಅದು ನಾವು ನಾಟಿ ಐತ್ರಿ. ಅದ್ರಾಗ ಅದು ಶದಿ ಬಿದ್ದೈತ್ರಿ. ಶದಿ ಬಿದ್ದಿರೋ ಮಗುನು ನಾವು ಕೂಡಿ ಈಗ ದಿನ 1 ಎಕರೆ ಎಡಿ ಹೊಡಿಯಕತ್ತೇವ್ರಿ. 2 ದಿನ ಹೊಡೆದೇವ್ರಿ. ಇನ್ನೂ 2 ದಿನ ಹಾಕತ್ರಿ. ಕಳೆದ 2 ದಿನಗಳಿಂದ ಆತನನ್ನು ಕರೆದುಕೊಂಡು ಎತ್ತುಗಳು ಮಾಡುವ ಕೆಲಸವನ್ನು ಮಗನಿಂದ ಎಡೆ ಹೊಡೆಯುವ ಕೆಲಸವನ್ನು 9 ಎಕರೆ ಜಮೀನು ಎಡೆ ಹೊಡೆದಿದ್ದಾರೆ. ಸದ್ಯಕ್ಕೆ ಈ ಘಟನೆ ತಾಲೂಕಿನಲ್ಲಿ ಹಲವು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಮಾತನಾಡಿರುವ ರೈತ ಸಂಗನಗೌಡ ಮುತ್ತತ್ತಿ, ನಮ್ಮದು ಒಣ ಬೇಸಾಯದ ಜಮೀನು, 2 ಮಕ್ಕಳಿದ್ದಾರೆ, ಬ್ಯಾಂಕುಗಳಲ್ಲಿ 3 ಲಕ್ಷ ರೂಪಾಯಿ ಸಾಲ ಮಾಡಿ ತೊಗರಿ ಬಿತ್ತಿದ್ದೇವೆ. ಬೆಳೆ ಕೈಗೆ ಹತ್ತಿದರೆ ಮಾಡಿದ ಸಾಲ ತೀರಿಸುವುದಕ್ಕೆ ಸಾಧ್ಯವಿದೆ ಎಂದು ಹೇಳಿದರು. ಬೆಳಿ ಪರಿಹಾರ ಕಟ್ಟಿದ್ದೇವ್ರಿ. ಅದನ್ನ 300 ಅಂತೆ 2 ಸರಿ ಕಟ್ಟಿದ್ದೇವ್ರಿ. 2 ಸರಿ ಕಟ್ಟಿದಾಗ್ರಿ ಅವರು ಮೊದಲಿಂದ ಕೊಡಲಿಲ್ಲ, ಈ ಸರಿಯನ್ನು ಕೊಡಲಿಲ್ಲ. ಇನ್ನೊಂದು ಮತ್ತೆಂದೂ ಅದು ತೊಗರಿ ನೆಟೆ ಹೋಯ್ತ್ರಿ. ಅದು ಬರ್ತಂತೇಳಿ ಅದನ್ನ ಏನೇನೋ ಮಾಡಿದ್ರು, ಅದನ್ನು ಮಾಡಲಿಲ್ಲ. ಆಪ ಇದನ್ನು ಕೊಡಲಿಲ್ಲರಿ ನಾವು ರೈತರು. ಹಿಂಗಾದ್ರೆ ಹೆಂಗೆ ಬದುಕಬೇಕ್ರಿ ಮಲಕರ? ಮತ್ತು ಇನ್ನೊಂದು ರೀ, ಇದು 2 ಸರಿ ಮೊದಲಿಂದ 1 ಸರಿ ಕಟ್ಟಿದೀವಿ, ಇದನ್ನೊಂದು ಸರಿ ಕಟ್ಟಿದೀವಿ. 2 ಸರಿ ಕೊಟ್ಟರು ಪರಿಹಾರ 3 ಸಾವಿರ ಅಂತ 2 ಸರಿ ಕಟ್ಟಿದೇವ್ರಿ ಸಾಹೇಬ್ರ. ಆ ಪರಿಹಾರ ನಮ್ಮ ಕೈಗೆ ಸಿಗಲಿಲ್ಲ. ಏನು ಕಟ್ಟಿದ್ರಿ? ದುಡ್ಡು ಕಟ್ಟಿದೇವ್ರಿ. ಎದಕ್ರಿ? ಬೆಳಿಮಾ ಅಂತ. ಹಾಂ ರೀ, ಅದನ್ನ ಕಡಿದೇವ್ರಿ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಅಡ್ಡಿ 2 ಸರಿ ಕಡಿದೇವ್ರಿ. 3 ಸಾವಿರ ಅಂತೇಳಿ. ಬೆಳೆ ಹಾನಿ ಆಗಿತ್ತು ಅಲ್ರಿ? ಬೆಳೆ ಹಾನಿ ಆಗಿತ್ತು ರೀ. ಆಗಿದ್ದು ಅದ್ರನ್ನ ಯಾರು ಬಂದು ನೋಡಿ? ಯಾರು ಬಂದು ನೋಡ್ಕೊಂಡು ಹೋಗ್ಯಾರ ಗ್ರಾಮ ಸೇವಕ ಅವರು. ಮತ್ತು ಅದು ತೊಗರಿಸಿ ನೆಟ್ ನೀರು ನಿಂತು ನೆಟೆ ಆದ ಹೋತ್ರಿ ಅದು. ಮತ್ತು ಅದು ನೆಟೆ ಆದಾಗ ಅದು ಕೌದೂ ಇಲ್ಲ, ಅಲ್ಲೂ ಇಲ್ಲ. ನಾವು ಹುಚ್ಚು ಮಂದಿ ಮತ್ತು ಏನು ಮಾಡಿ ಬಂದ್ರೆ ಕೊಡ್ರ ತೊಗೊಳವ್ರು ಕೊಡಿ ಸುಮ್ಮ ಕುಂದ್ರ ಅವ್ರು ರೀ. ಇಷ್ಟೆಲ್ಲ ಮಾಡ್ಯಾವ್ರಿ, ಯಾವುದು ನಮ್ಗೆ ಸೌಲಭ್ಯ ಸಿಗಲಿಲ್ಲ ರೀ. ಅಲ್ಲದೆ ಕಳೆದ 2 ವರ್ಷ ಬೆಳೆ ವಿಮೆ ನೋಂದಣಿ ಮಾಡಿ ವಿಮಾ ಕಂತು ಕಟ್ಟಿದ್ದರೂ ನಮ್ಮ ಬೆಳೆ ಹಾನಿಗೆ ಪರಿಹಾರ ಬಂದಿಲ್ಲ. ತೊಗರಿ ಹಾಳಾದರೂ ಬೆಳೆ ವಿಮೆ ಪರಿಹಾರ ಸಿಗಲಿಲ್ಲ. ನಾವು ಮುಗ್ಧ ರೈತರು, ಅಕ್ಷರ ಬರುವುದಿಲ್ಲ. ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ಅಧಿಕಾರಿಗಳೆಲ್ಲ ಬಂದು ಹೋಗಿದ್ದಾರೆ, ಆದರೆ ಪರಿಹಾರವೇ ಬಂದಿಲ್ಲ ಎಂದು ಅಳಲು ತೋಡಿಕೊಂಡರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.